ಬೆಳಕಾಗಿಯೂ ರಕ್ಷಕನಾಗಿಯೂ ಈ ಭೂಮಿಗೆ ಇಳಿದು ಬಂದ ಯೇಸು ಕರ್ತನ ಸುಂದರವಾದ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ, ಬಂಧು ಸ್ನೇಹಿತರಿಗೂ, ಕನ್ನಡ ನಾಡಿನ ಸಮಸ್ತ ಜನರಿಗೂ ಕಣ್ಣೀರಿನ ಮೊರೆಗಳು. ಸಭೆಯವರು, ಸಭಾಪಾಲಕರು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾರೆ. ಈ ನೂತನ ದಿನಮಾನಗಳಲ್ಲಿ ಶಾಂತಿಯು, ಸಮಾಧಾನವು, ದೇವಾದಿದೇವನು ಎಲ್ಲರಿಗೆ ಆ ಸಮಾಧಾನವನ್ನು ಕೊಟ್ಟು, ನೆಮ್ಮದಿಯನ್ನು ಕೊಟ್ಟು ನಡೆಸಲೆಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ದಿನವೂ ನಾವು ಧ್ಯಾನಿಸುವ ಕರ್ತನ ವಾಕ್ಯವು ಯೇಸು ಕ್ರಿಸ್ತನ ಜನನವು ಗೋದಲಿಯಲ್ಲಿ ರಾಜಾದಿರಾಜನು, ದೇವಾದಿದೇವನು, ಸರ್ವ ಸೃಷ್ಟಿಗೆ ಯಜಮಾನನೂ ಆಗಿರುವ ನಮ್ಮ ಯೇಸಯ್ಯನಿಗೆ ಎಂಥ ಸ್ಥಳವು ಸಿಕ್ಕಿತು ಗೋದಲಿ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕರ್ತನು ಸಂಪೂರ್ಣವಾಗಿ ಆತನು ತಗ್ಗಿಸಿಕೊಂಡು ದೀನ ಮನಸ್ಸುಳ್ಳವನಾಗಿ ಈ ಭೂಮಿಗೆ ಇಳಿದು ಬರುವುದನ್ನು ನಾವು ನೋಡುತ್ತೇವೆ. ಯಾರಿಗೋಸ್ಕರ ಆತನು ಬಂದನು? ನಮಗೋಸ್ಕರ, ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಆ ಗೋದಲಿಯ ಸ್ಥಳವನ್ನು ಆರಿಸಿಕೊಂಡನು. ಆತನಿಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 2:7 ಆಕೆಯು ತನ್ನ ಚಚ್ಚಲ ಮಗನನ್ನು ಹೆತ್ತು ಬಟ್ಟಿಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಗೋದಲಿ ಎಂಬುದಾಗಿ ನಾವು ನೋಡುವಾಗ ಹಸು, ಕುರಿ, ಆಡು, ಒಂಟೆ, ಕತ್ತೆ, ಕರುಗಳು ಹೀಗೆ ಮುಂತಾದ ಅನೇಕ ಪಶುಗಳಿಂದ ತುಂಬಿರುವಂಥ ಒಂದು ಸ್ಥಳವು. ಪ್ರಿಯ ದೇವರ ಮಕ್ಕಳೇ, ಪರಲೋಕದ ಮಹಾರಾಜನು ಆಗಿರುವ, ಮಹಾ ಅರಸನು, ದೇವಕುಮಾರನು ಆಗಿರುವ ಯೇಸಯ್ಯನಿಗೆ ಮೊದಲನೆಯ ವಿಶ್ರಾಂತಿಯ ಸ್ಥಳವು ಯಾವುದಾಗಿತ್ತು? ಅದು ಪ್ರಿಯ ದೇವರ ಮಕ್ಕಳೇ, ಕೊಟ್ಟಿಗೆ ಎಂಬುದಾಗಿ, ಗೋದಲಿ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಆತನ ಸ್ವಂತ ಮತ್ತು ತಂದೆಯಾದ ದೇವರ ಆಯ್ಕೆಯಾಗಿತ್ತು. ಕರ್ತನಿಗೆ ಮಹಿಮೆಯಾಗಲಿ. ಪ್ರಿಯ ದೇವರ ಮಕ್ಕಳೇ, ಎಂಥ ಒಂದು ದೇವರ ಪ್ರೀತಿಯನ್ನು ನಾವು ನೋಡುತ್ತೇವೆ. ಮತ್ತಾಯನು ಆತನ ಸ್ವಭಾವವನ್ನು ಪ್ರಕಟಿಸುತ್ತಾನೆ. ಆತನು ಸುಂದರವಾಗಿರುವಂಥ ಮಾದರಿ, ಆತನ ಸುಂದರವಾಗಿರುವಂಥ ಜೀವಿತವನ್ನು ಮತ್ತಾಯನು ತಿಳಿಸುವುದನ್ನು ನಾವು ನೋಡುತ್ತೇವೆ. ನಮಗೆ ಮಾದರಿಯಾಗಿದ್ದಾನೆ ಯೆಸಯ್ಯ. ನಮಗೆ ಮಾದರಿಯಾಗಿ ಆತನು ಇಳಿದು ಬಂದನು. ಆತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿಯೂ ಇರಬೇಕು. ಆತನ ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು. ಆತನ ಪ್ರೀತಿಯನ್ನು ನಾವು ಧರಿಸಿಕೊಳ್ಳಬೇಕು. ಆತನ ಸಮಾಧಾನವನ್ನು ನಾವು ಧರಿಸಿಕೊಳ್ಳಬೇಕು. ಆತನಲ್ಲಿದ್ದಂಥ ಆ ಎಲ್ಲ ದೀನತೆಯನ್ನು ನಮ್ಮಲ್ಲಿ ತಂದನು. ಈ ಪ್ರಪಂಚವು ಮೋಸದ ಮತ್ತು ಕತ್ತಲೆಯಲ್ಲಿ ಇತ್ತು, ಅದನ್ನು ಬಿಡಿಸಿದನು. ಪ್ರೀತಿಯ ದೇವರ ಮಕ್ಕಳೇ, ಹೌದು, ಆತನಿಗೆ ಸ್ತೋತ್ರವಾಗಲಿ. ಬೆತ್ಲೆಹೆಮ್ ಒಂದು ಚಿಕ್ಕ ಪಟ್ಟಣವಾಗಿತ್ತು. ಉಳಿದುಕೊಳ್ಳಲು ಅಷ್ಟೊಂದು ಸ್ಥಳವಿರಲಿಲ್ಲ. ಕಾನೆ ಸುಮಾರಿ ಬರೆಸಿಕೊಳ್ಳಲು ಎಲ್ಲ ಭಾಗಗಳಿಂದಲೂ, ಊರುಗಳಿಂದಲೂ ಸಾಕಷ್ಟು ಜನರು ಸೇರಿ ಬಂದಿದ್ದರು. ಆದರೆ ರಾಜಾದಿರಾಜನು ಆಗಿರುವ ಯೇಸಯ್ಯನಿಗೆ ಸ್ಥಳವು ಸಿಗಲಿಲ್ಲ. ಮಹಿಮೆ ಉಳ್ಳ ಕರ್ತನಿಗೆ ಸ್ಥಳವು ಸಿಗಲಿಲ್ಲ ಎಂದು ನಾವು ನೋಡ್ತೇವೆ. ಅನೇಕ ಮನೆಗಳ ಬಾಗಿಲು ಮುಚ್ಚಲ್ಪಟ್ಟಿತ್ತು ಮತ್ತು ದಯ ತೋರಿಸುವುದಕ್ಕಾಗಿ ಯಾರು ಬರಲಿಲ್ಲ, ಕನಿಕರಿಸುವುದಕ್ಕಾಗಿ ಯಾರು ಬರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರಿಯ ದೇವರ ಮಕ್ಕಳೇ, ಲೂಕನು ಬರೆದ ಸುವಾರ್ತೆ 9:58 ಹೇಳುತ್ತದೆ, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಪರಲೋಕದ
ದೇವರು, ಮಹಿಮೆಯುಳ್ಳ ದೇವರು. ಪರಲೋಕವು ಆತನದೇ, ಭೂಲೋಕವು ಆತನದೇ, ಸಮಸ್ತವು ಆತನದೇ. ದೇವಕುಮಾರನಿಗೆ ಸ್ಥಳವು ಸಿಕ್ಕಲಿಲ್ಲ, ಜೀವ ಕೊಡುವ ಆತನಿಗೆ ಆ ಒಳ್ಳೆಯ ಸ್ಥಳವು ಸಿಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಗೋದಲಿಯಲ್ಲಿ ಕ್ರಿಸ್ತನ ಜನರು ನಮಗೆ ರಕ್ಷಣೆಯನ್ನು ತಂದಿತು, ಸಮಾಧಾನ ನೆಮ್ಮದಿಯನ್ನು ತಂದಿತ್ತು ಎಂದು ನಾವು ನೋಡ್ತೇವೆ. ಸಾಧಾರಣ ಮನುಷ್ಯನಿಗೆ ಗುಡಿಸಲು ಅಥವಾ ಮನೆಗಳು ಸಿಗುವಂಥದ್ದಾಗಿದೆ, ಮತ್ತು ರಾಜರು ರಾಜಕುಮಾರರಿಗೆ ಅರಮನೆಯು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆ ದೊಡ್ಡ ದೊಡ್ಡ ಬಿಲ್ಡಿಂಗು ಅಥವಾ ಮನೆಗಳು ಬಂಗ್ಲೆಗಳು. ಅಷ್ಟು ಮಾತ್ರವಲ್ಲದೆ ಈಗಿನ ದಿನಮಾನಗಳಲ್ಲಿ ನೋಡಬೇಕಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲು. ಇವಾಗಿನ ಕಾಲದಲ್ಲಿ ಮನೆಯಲ್ಲಿ ಯಾವುದೇ ಹೆರಿಗೆ ಆಗುವುದಿಲ್ಲ, ಎಲ್ಲವೂ ಹಾಸ್ಪಿಟ್ಲೇ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಯೇಸಯ್ಯ ಆ ಪಶುಗಳ ಕೊಟ್ಟಿಗೆಯಲ್ಲಿ ಆತನು ಜನಿಸಿದನೆಂದು ನಾವು ನೋಡುತ್ತೇವೆ. ಗೋದಲಿಯಿಂದ ಪ್ರಾರಂಭವಾಗುವ ಬೆಳಕು, ಗೋದಲಿಯಿಂದ ಪ್ರಾರಂಭವಾಗುವ ಎಲ್ಲ ಮನುಷ್ಯರ ರಕ್ಷಣೆ, ಈ ಭೂಮಿಯಲ್ಲಿರುವ ಎಲ್ಲರನ್ನು ಪ್ರೀತಿಸಿ ಕರುಣಿಸಿ ದೀನತೆಯನ್ನು, ತ್ಯಾಗ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಗೋದಲಿಯಲ್ಲಿ ಜನಿಸಿದ, ಜನ್ಮ ತಾಳಿದ ಯೇಸಯ್ಯನಿಂದ ಆ ಒಂದು ಪ್ರೀತಿಯು ಎಲ್ಲರಿಗೂ ಸಿಗುವಂಥದ್ದನ್ನು ನಾವು ನೋಡ್ತೇವೆ. ಆ ಪ್ರೀತಿಯೇ ಯೇಸಯ್ಯ. ಎಲ್ಲರಿಗೂ ಆ ಪ್ರೀತಿಯ ಸಂದೇಶವನ್ನು ಸಾರುವುದಕ್ಕಾಗಿ, ನೀತಿಯ ಸಂದೇಶವನ್ನು ಸಾರುವುದಕ್ಕಾಗಿ, ಸಮಾಧಾನ ಸಂದೇಶವನ್ನು ಸಾರುವುದಕ್ಕಾಗಿ, ಕತ್ತಲೆಯಲ್ಲಿರುವಂಥ ಎಲ್ಲರನ್ನು ಬಿಡಿಸುವುದಕ್ಕಾಗಿ ಆತನು ಬೆಳಕಾಗಿ ಬಂದನು. ಮತ್ತೊಂದು ಭಾಗದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಹೌದು, ಕತ್ತಲೆಯಲ್ಲಿ, ಕತ್ತಲೆಯು ತುಂಬಿರುವಂಥ ಈ ಲೋಕವು, ಈ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಆತನು ಬೆಳಕಾಗಿ, ರಕ್ಷಕನಾಗಿ ಬಂದನು. ರಕ್ಷಣೆಯು ಯಾವ ಹೆಸರಿನಲ್ಲಿ ಇಲ್ಲ, ಒಂದೇ ಒಂದು ಹೆಸರು, ಅದು ಯೇಸಯ್ಯನ ಹೆಸರು. ಆತನು ಸತ್ಯವನ್ನು ಮತ್ತು ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ ಬಂದನು. ಆತನ ನಾಮಕ್ಕೆ ಸ್ತೋತ್ರ. ಸತ್ಯವನ್ನು ತಿಳಿಸಲು ಬಂದ ಸತ್ಯ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ, ಆತನ ಸತ್ಯವನ್ನು ನಾವು ಸ್ವೀಕರಿಸೋಣ. ಯಾರು ಸ್ವೀಕರಿಸುತ್ತಾರೋ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಯೋಹಾನ್ ಸುವಾರ್ತೆ 1:14 ವಚನವು ಹೇಳುತ್ತದೆ, ಆ ವಾಕ್ಯವೆಂಬುವನು ನರ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆಯು. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆತನ ನಾಮಕ್ಕೆ ಸ್ತೋತ್ರ. ಹೌದು, ಕೃಪೆ ಎಂಬುದು ಒಂದು ಕ್ರಿಯೆ ರೂಪದಲ್ಲಿ ಇರುವಂಥದ್ದಾಗಿದೆ. ಆ ಕ್ರಿಯೆಯನ್ನು ತೋರಿಸುವುದಕ್ಕಾಗಿ ಆತನು ಬಂದನು. ದೇವರ ದಯೆ ಹೇಗೆ ನಮಗೆ ಆ ಕ್ರಿಯೆಯು ತೋರಿಸಿತು? ಹಾಗಾದರೆ ಅರ್ಹತೆ ಇಲ್ಲದ ಪಾಪಿಗಳಾಗಿದ್ವಿ ನಾವು, ಪಾಪದಲ್ಲಿ ಮುಳುಗಿದ್ವಿ, ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ವಿ. ಆದರೆ ಅರ್ಹತೆ ಇಲ್ಲದ ನಮಗೆ ಉಚಿತವಾಗಿಯೂ ದೇವರು ನಮಗೆ ರಕ್ಷಣೆಯು, ಬೆಳಕನ್ನು, ಕೃಪೆಯನ್ನು ತಂದನು. ಆತನ ನಾಮಕ್ಕೆ ಸ್ತೋತ್ರ. ಮತ್ತು ಜೀವಿಸಲು ಕೃಪೆಯನ್ನು ಕೊಟ್ಟನು. ಈ ಲೋಕದಲ್ಲಿ ಬೇಕಾದ ಎಲ್ಲವನ್ನು ಆತನು ನಮಗೆ ಕೊಡುತ್ತಾನೆ. ಯಾಕೆಂದರೆ ಆತನು ನಮಗೆ ರಕ್ಷಣೆ ಕೊಡುವುದು ಮಾತ್ರವಲ್ಲ, ಆತನು ತನ್ನ ಒಬ್ಬನೇ ಮಗನಾದ, ತನ್ನ ಒಬ್ಬನೇ ಕುಮಾರನಾದ ಯೇಸುವನ್ನೇ ನಮಗೋಸ್ಕರ ಆತನು ಬಲಿಯಾಗಿ ಸಮರ್ಪಿಸಿದನು. ಅಷ್ಟು ಮಾತ್ರವಲ್ಲದೆ ಪರಿಶುದ್ಧ ಆತ್ಮನನ್ನು ನಮ್ಮ ಹೃದಯದಲ್ಲಿ ಇಟ್ಟನು.
ನಮ್ಮ ಹೃದಯವು ಕತ್ತಲೆಯಾಗಿತ್ತು, ನಮ್ಮ ಹೃದಯದಲ್ಲಿ ಆ ಬೆಳಕನ್ನು ತಂದನು. ಯೇಸು ಕ್ರಿಸ್ತನಲ್ಲಿ ದೇವರ ಕೃಪೆಯು ಸ್ಪಷ್ಟವಾಗಿ ನಮ್ಮಲ್ಲಿ ತಂದೆಯ ದೇವರು ಆ ಕೃಪೆಯನ್ನು ಅನುಗ್ರಹಿಸುವುದನ್ನು ನಾವು ನೋಡ್ತೇವೆ. ಗೋದಲಿಯಲ್ಲಿ ಜನಿಸಿದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲರ ದೀನಸ್ಥಿತಿಯನ್ನು ಆತನು ಬದಲಾಯಿಸಿದನು. ಹೊಸ ಬೆಳಕು, ಹೊಸ ಜೀವನಕ್ಕೆ ಅರ್ಥವನ್ನು ತಂದನು. ಆತನ ನಾಮಕ್ಕೆ ಸ್ತೋತ್ರ. ಪ್ರತಿದಿನವೂ ಭಯಭೀತಿಯಿಂದ ಜೀವಿಸಿದ ನಮಗೆ ಆತನು ಶಾಂತಿ, ಸಮಾಧಾನ, ನೆಮ್ಮದಿಯ ಕ್ರಿಸ್ಮಸ್ಸನ್ನು ತಂದನು. ಆಮೇನ್, ಹಲ್ಲೆಲೂಯಾ. ಕ್ರಿಸ್ಮಸ್ ಒಂದು ಸಂತೋಷ. ಕ್ರಿಸ್ಮಸ್ ಅಂದರೆ ನಮಗೆ ಸಂತೋಷ. ಕ್ರಿಸ್ಮಸ್ ಅಂದರೆ ಬಿಡುಗಡೆ. ಕ್ರಿಸ್ಮಸ್ ಅಂದರೆ ನಮಗೆ ಯಾವ ಭೀತಿಯೂ, ಯಾವ ಭಯವೂ ಇರುವುದಿಲ್ಲ. ಕ್ರಿಸ್ಮಸ್ ನಮಗೆ ನೆಮ್ಮದಿ ಕೊಡುವಂಥದ್ದಾಗಿದೆ. ಹೌದು, ಒಂದು ದಿವಸ ನಾವು ಕತ್ತಲೆಯಲ್ಲಿಯೂ ಮತ್ತು ಅಂಧಕಾರದಲ್ಲಿಯೂ ಇರುವ ನಮ್ಮನ್ನು, ಭಯಭೀತಿಯಿಂದ ತುಂಬಿರುವಂಥ ನಮ್ಮ ಜೀವಿತವನ್ನು ಆತನು ಪ್ರೀತಿಸಿದನು. ದೇವರ ವಾಕ್ಯವು ಹೇಳುವ ಹಾಗೆ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟಾಗುವ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ನಾವು ದೇವರ ವಚನದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಹೌದು, ಆತನು ನಮಗೆ ಸಂತೋಷದ ಒಂದು ಪ್ರೀತಿಯನ್ನು ತಂದನು. ನಾವು ನಿರಾಶಿತರಾಗಿರುವಾಗ ನಮಗೆ ಆ ಒಂದು ಚಿಂತೆಯಿಂದ ಬಿಡಿಸುವುದಕ್ಕಾಗಿ ಆತನು ಸಂತೋಷವಾಗಿ ಬಂದನು. ನಮ್ಮ ಜೀವನದಲ್ಲಿ ನೆಮ್ಮದಿ ತಂದ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಕೆಲವು ಹಬ್ಬಗಳು ಜಾತಿ ಕುಲ ದೇವರುಗಳ ಹಬ್ಬಗಳು ಆಗಿರುತ್ತದೆ. ಆ ಜಾತಿಗೆ, ಆ ಕುಲಕ್ಕೆ ಮಾತ್ರವೇ ಅದು ಸೀಮಿತವಾಗಿರುತ್ತದೆ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ಆದರೆ ಕ್ರಿಸ್ಮಸ್ ಹಬ್ಬವು ಯಾವ ಜಾತಿಯು, ಯಾವ ಧರ್ಮವು, ಯಾವುದೇ ಒಂದು ಸಂಕೋಲೆಯಲ್ಲಿ ಇಲ್ಲ. ಎಲ್ಲರೂ ಅಂದರೆ ಭೂಮಿಯ ಕಟ್ಟ ಕಡೆಯವರಿರುವಂಥ ಎಲ್ಲ ಜನರು, ಎಲ್ಲ ಮನುಷ್ಯರು ಎಲ್ಲರೂ ಆರಾಧಿಸುವಂಥ ಹಬ್ಬ, ಎಲ್ಲರೂ ಖುಷಿ ಪಡುವಂಥ, ಸಂತೋಷವನ್ನು ಪಡುವಂಥ ಹಬ್ಬವು ಕ್ರಿಸ್ಮಸ್ ಆಗಿರುತ್ತದೆ. ಮತ್ತು ಎಲ್ಲರೂ ಆರಾಧಿಸುವಂಥ ದೇವರು ಆತನು, ಮಹಿಮೆ ಉಳ್ಳ ದೇವರು, ರಕ್ಷಣೆ ಕೊಡುವ ಆತನು. ಆಮೆನ್. ಆತನೊಬ್ಬನೇ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಈ ಶುಭ ಕ್ರಿಸ್ಮಸ್ ಉಂಟಾಗಬೇಕೆಂದು ಯೇಸಯ್ಯ ಬಂದನು. ಆತನ ನಾಮಕ್ಕೆ ಸ್ತೋತ್ರ. ಪ್ರತಿಯೊಬ್ಬರೂ ಬಂಧನದಿಂದ ಹೊರಬರಬೇಕೆಂದು ಆತನು ಕ್ರಿಸ್ಮಸ್ ಆಗಿ ಸಂತೋಷವಾಗಿ ಆತನು ಇಳಿದು ಬಂದನು, ನಮ್ಮೆಲ್ಲರ ಜೀವಿತವನ್ನು ಬದಲಾಯಿಸಿದನು. ಗೋದಲಿಯಲ್ಲಿದ್ದ ಕ್ರಿಸ್ತನ ಜನನವು ನಮ್ಮ ಬಡತನವನ್ನು ನೀಗಿಸಿತ್ತು. ಆತನ ನಾಮಕ್ಕೆ ಸ್ತೋತ್ರ. 2 ಕೊರಿಂಥ 8:9 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯಾರಿಗೋಸ್ಕರ ಬಡವನಾದನು? ಪ್ರಿಯ ದೇವರ ಮಕ್ಕಳೇ, ನಮಗೋಸ್ಕರ ಆತನು ಬಡವನಾದನು. ನಾವು ಆತ್ಮೀಕವಾಗಿಯೂ ಭೌತಿಕವಾಗಿಯೂ ಐಶ್ವರ್ಯವಂತರಾಗಿರಬೇಕೆಂದು ಆತನು ನಮಗಾಗಿ ಇಷ್ಟಪಟ್ಟನು, ನಮ್ಮನ್ನು ಪ್ರೀತಿಸಿದನು, ನಮ್ಮ ದೀನ ಸ್ಥಿತಿಯನ್ನು ಬದಲಾಯಿಸಿದನು. ಬದಲಾಯಿಸುವುದು ಮಾತ್ರವಲ್ಲದೆ ನಮಗೆ ಆ ಜೀವಲೋಕಕ್ಕೆ ಮಾರ್ಗವನ್ನು ತೆರೆದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರೀತಿಯು ಎಂಥದ್ದು ಗೊತ್ತ? ಮಿತಿಯಿಲ್ಲದ ಪ್ರೀತಿ. ಆಮೆನ್. ಆತನ ಅಳತೆ, ಆತನು ಕೊಡುವಾಗ ಆತನು ಸಂಪೂರ್ಣವಾಗಿ ಕೊಡುತ್ತಾನೆ. ಆತನ ಅಳತೆಗೂ ಕೂಡ ಮಿತಿಯಿಲ್ಲ, ಆತನ ಪ್ರೀತಿಗೂ ಕೂಡ ಮಿತಿಯಿಲ್ಲ. ನಾವು ತುಂಬಿ ಹೊರಸುರಿಸುವಂತೆ ಆತನು ಕೊಡುತ್ತಾನೆ. ನಮ್ಮ ಬಡತನವನ್ನೆಲ್ಲ ಆತನು ಏನ್ಮಾಡ್ತಾರೆ ಗೊತ್ತ? ನೀಗಿಸಿದರು. ಹಾಗೆ ಆಶೀರ್ವಾದ ಮಾಡಿ ನಮ್ಮನ್ನು ಸಮೃದ್ಧಿ
ಗೊಳಿಸಿದಂಥ ದೇವರು. ಪ್ರಿಯ ದೇವರ ಮಕ್ಕಳೇ, ಮನುಷ್ಯನು ಕೊಡುವಾಗ ಆತನು ಎಣಿಸ್ತಾನಂತೆ, 1, 2, 3, 4, 5 ಹೀಗೆ ಮನುಷ್ಯನು ಕೊಡುವಾಗ ಎಣಿಸುತ್ತಾನೆ. ಆದರೆ ನಮ್ಮ ಕರ್ತನು ಹಾಗಲ್ಲ. ಆತನು ಪರಲೋಕವನ್ನು ತೆರೆದು ಆತನು ಮನಸ್ಸಾರಿ ನಮ್ಮನ್ನು ಯಾವ ವ್ಯಸನವಿಲ್ಲದೆ ನಮ್ಮನ್ನು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಆತನು ಸುರಿಸುತ್ತಾನೆ. ಕೃಪೆಗುಳ್ಳ ಕರ್ತನಿಗೆ ಸ್ತೋತ್ರ, ದಯ ತೋರಿಸುವ ಆತನಿಗೆ ಸ್ತೋತ್ರ. ಆತನು ಸ್ಥಳ ಹಿಡಿಯಲಾರದಷ್ಟು ನಮಗೆ ಆಶೀರ್ವಾದವನ್ನು ಸುರಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರ. ಎಲ್ಲವೂ ತನ್ನ ಮಕ್ಕಳಿಗಾಗಿಯೇ ಆತನು ಕೊಡುತ್ತಾನೆ. ನಾವು ಆತನ ಮಕ್ಕಳಾಗಿದ್ದೀವಲ್ಲವೇ. ಆತನಿಗೆ ಸ್ತೋತ್ರ. ತಂದೆಯು ಎಲ್ಲವೂ ಮಕ್ಕಳದೇ. ನಮ್ಮ ಯೇಸಯ್ಯ ಹೇಳುತ್ತಾನೆ, ಕಂದ ನನ್ನದೆಲ್ಲ ನಿನ್ನದೇ. ನಮ್ಮ ಯೇಸಯ್ಯನದ ಎಲ್ಲವೂ ನಮ್ಮದೇ. ಆತನ ಮಕ್ಕಳಾಗಿದ್ದೇವೆ. ಆತನನ್ನು ನಾವು ಪ್ರೀತಿಸುತ್ತೇವೆ. ಆತನು ನಮ್ಮ ತಂದೆಯಾಗಿದ್ದಾನೆ. ಆತನಿಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ಮಸ್ ಬರೀ ಒಂದು ದಿನ, December 25 ಮಾತ್ರವಲ್ಲ. ಕ್ರಿಸ್ಮಸ್ ಪ್ರತಿದಿನವೂ ಆತನನ್ನು ನಂಬಿ ಆತನನ್ನು ಪ್ರೀತಿಸುವ ಮಕ್ಕಳ ಜೀವನದಲ್ಲಿ ಪ್ರತಿದಿನವೂ ಕ್ರಿಸ್ಮಸ್ ಆಗಿರುತ್ತದೆ. ಪ್ರಿಯ ದೇವರ ಮಕ್ಕಳೇ, ಹೌದು, ಆತನು ಒಳ್ಳೆಯವನು. ಆತನನ್ನು ಪ್ರೀತಿಸೋಣ. ಆತನು ನಮಗಾಗಿ ಧರೆಗೆ ಇಳಿದು ಬಂದನು, ನಮ್ಮನ್ನು ಪ್ರೀತಿಸಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನೇ, ಕರುಣೆ ಉಳ್ಳವನೇ, ಇದುವರೆಗೂ ಸಹಾಯ ಮಾಡಿದ ದೇವರೇ, ಮತ್ತೊಂದು ದಿನವೂ ಕೊಟ್ಟಾತನೆ, ಮತ್ತೊಂದು ಹೊಸ ವರ್ಷವನ್ನು ನಮ್ಮ ಜೀವನದಲ್ಲಿ ತರುತ್ತಿರುವಾತನೇ, ಸ್ತೋತ್ರ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ದೇವರೇ, ಎಲ್ಲ ನಿನ್ನ ಮಕ್ಕಳನ್ನು ಸಮಾಧಾನ ಕೊಡು, ಶಾಂತಿ ಕೊಡು. ದೇವರೇ, ಎಲ್ಲರನ್ನ ಪ್ರೀತಿಸಿ ಇದುವರೆಗೂ ನಡೆಸಿದಿ, ಇನ್ನು ಮುಂದೆಯೂ ಕೂಡ ನಡೆಸು. ನಿನ್ನ ಕೃಪೆಯ ಹಸ್ತವು ಎಲ್ಲರ ಜೊತೆಯಲ್ಲಿದ್ದು ಸಂಪೂರ್ಣವಾಗಿ ಸಮಾಧಾನದಲ್ಲಿ, ಶಾಂತಿಯಲ್ಲಿ, ನಿನ್ನ ಮಾರ್ಗದಲ್ಲಿ ನಿನ್ನ ಹಸ್ತವು ನಡೆಸಲೆಂದು ಯೇಸಯ್ಯನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.